ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಬಗ್ಗೆ ಒಂದು ಕಿರು ಪರಿಚಯ ಕೊಡಲು ನಾನು ಬಯಸುತ್ತೇನೆ. ನನ್ನ ಹೆಸರು ಶರತ್ ಶಿವಾಜಿ ಜಮಖಂಡಿಕರ್ ಹಾಗೂ ನಾನು ಸುದೀರ್ಘ 12 ವರ್ಷದಿಂದ ಇನ್ಸ್ಟ್ರಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದಿನ ವಿಡಿಯೋ ಈ ವರ್ನಿಯರ್ ಕ್ಯಾಲಿಪರ್ ಬಗ್ಗೆ, ಇದನ್ನು ನಾವು ಯಾವ ಥರ ಬಳಸಬೇಕು, ಇದನ್ನು ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು, ಇದರಿಂದ ನಾವು ಯಾವ ಥರ ಡೈಮೆನ್ಷನ್ ಮೆಜರ್ ಮಾಡಬೇಕು ಅನ್ನೋದನ್ನು ನಾನು ಇನ್ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸೊ ಈ ವಿಡಿಯೋ ಅಂತ್ಯದಲ್ಲಿ ಈ ವರ್ನಿಯರ್ ರಿಲೇಟೆಡ್ ಒಂದು ಅಮೇಝಿಂಗ್ ಟಿಪ್ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ. ಸೊ ಮತ್ತಷ್ಟು ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಗೋವಿಂದ್ ಟೆಕ್ನೋ ಮಾಸ್ಟರ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮಿತ್ರರೇ, ಇಂದಿನ ವಿಡಿಯೋನ ಶುರು ಮಾಡೋಣ. ಸೊ ಈ ವರ್ನಿಯರ್ ಕ್ಯಾಲಿಪರ್ ಹ್ಯಾಂಡ್ಲಿಂಗ್ ಮಾಡೋ ಪ್ರೊಸೀಜರನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಈ ವರ್ನಿಯರ್ನ ಕೆಲವೊಂದು ಇಂಪಾರ್ಟೆಂಟ್ ಪಾರ್ಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮೊದಲನೆಯದು ಫಿಕ್ಸ್ ಜಾ, ಇದನ್ನು ಮೂವೇಬಲ್ ಜಾ ಆರ್ ಅಡ್ಜಸ್ಟೇಬಲ್ ಜಾ ಅಂತೇವೆ. ಸೊ ಇದನ್ನು ನಾವು ಇಂಟರ್ನಲ್ ಮೆಜರಿಂಗ್ ನಿಬ್ಸ್. ಸೊ ಇದು ಮೈನ್ ಸ್ಕೇಲ್. ಸೊ ಇಲ್ಲಿ ನೀವು ನೋಡ್ಬೋದು 0 ಹಿಡಿದು 150 ತನಕ MMಅಲ್ಲಿ ಎನ್ಗ್ರೇವಿಂಗ್ ಆಗಿದೆ. ಸೊ ಅದೇ ಥರ ಇದನ್ನು ವರ್ನಿಯರ್ ಸ್ಕೇಲ್ ಅಂತೇವೆ. ಇದು ಲಾಕ್ ಸ್ಕ್ರೂ, ಇದನ್ನು ತಂಬ್ ರೆಸ್ಟ್ ಅಂತೀವಿ, ಯಾಕಂದರೆ ತಂಬ್ ಪ್ಲೇಸ್ ಮಾಡೋದ್ರಿಂದ ಇದನ್ನು ತಂಬ್ ರೆಸ್ಟ್ ಅಂತೀವಿ. ಇದು ಬ್ಯಾಕ್ ಸ್ಕೇಲ್ ಆರ್ ಡೆಪ್ ಸ್ಕೇಲ್ ಅಂತೀವಿ. ಸೊ ಇದರಲ್ಲಿ ಕ್ಲಾಂಪ್ ಮಾಡೋಕ್ಕೆ ಇಲ್ಲೊಂದು ಲಾಕಿಂಗ್ ಪ್ಲೇಟ್ ಇದೆ ಹಾಗೂ ಲಾಕ್ ಸ್ಕ್ರೂಸ್ ಇದೆ. ಸೊ ಇದು ಈ ವರ್ನಿಯರ್ ಕ್ಯಾಲಿಪರ್ನ ಇಂಪಾರ್ಟೆಂಟ್ ಪಾರ್ಟ್ಸ್. ಸೊ ಈಗ ನಾವು ಈ ವರ್ನಿಯರ್ ಕ್ಯಾಲಿಪರ್ನ ಹ್ಯಾಂಡ್ಲಿಂಗ್ ಪ್ರೊಸೀಜರನ್ನು ತಿಳಿದುಕೊಳ್ಳೋಣ. ಸೊ ಈ ವರ್ನಿಯರ್ ಜಾಸಿಂದ ನಾವು ಈ ವರ್ಕ್ ಪೀಸ್ನ ಡಯಾಮೀಟರ್ ಮೆಜರ್ ಮಾಡ್ಬೋದು, ಇದರ ಲೆಂತನ್ನು ಮೆಜರ್ ಮಾಡ್ಬೋದು. ಅದೇ ಥರ ಈ ವರ್ಕ್ ಇಂಟರ್ನಲ್ ಮೆಜರಿಂಗ್ ನಿಬ್ಸಿಂದ ನಾವು ಈ ವರ್ಕ್ ಪೀಸ್ನ ಬೋರ್ ID ಅಥವಾ ಬೋರ್ ಡಯಾಮೀಟರ್ ಮೆಜರ್ ಮಾಡ್ಬೋದು, ಈ ಹೋಲ್ನ ಡಯಾಮೀಟರ್ ಕೂಡ ಮೆಜರ್ ಮಾಡ್ಬೋದು. ಅದೇ ಥರ ಈ ಡೆಪ್ ಸ್ಕೇಲಿಂದ ನಾವು ಈ ವರ್ಕ್ ಪೀಸ್ನ ಡೆಪ್ತನ್ನು ಮೆಜರ್ ಮಾಡ್ಬೋದು. ಅದೇ ಥರ ಇದನ್ನು ಈ ಥರನೂ ನಾವು ಡೆಪ್ತನ್ನು ಮೆಜರ್ ಮಾಡ್ಬೋದು. ಸೊ ಇದು ಆಯಿತು ವರ್ನಿಯರ್ ಹ್ಯಾಂಡ್ಲಿಂಗ್ ಪ್ರೊಸೀಜರ್. ನಾವು ಈಗ ವರ್ಕ್ ಪೀಸ್ನ ಡಯಾಮೀಟ್ರನ್ನ ಮೆಜರ್ ಮಾಡೋಣ. ಸೊ ಈ ವರ್ಕ್ ಪೀಸ್ನ ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ ಆಮೇಲೆ ಈ ಲಾಕ್ ನಟ್ನ ಲಾಕ್ ಮಾಡಿ. ಸೊ ಈಗ ನಿಮ್ಮ ರೀಡಿಂಗ್ ಲಾಕ್ ಆಗಿದೆ. ಸೊ ಇದು ಈ ವರ್ಕ್ ಪೀಸ್ನ ಮೆಜರ್ ಡಯಾಮೀಟ್ರ್. ಸೊ ಇಲ್ಲಿ ನೀವು ನೋಡ್ಬೋದು ಈ 0 ಏನಿದೆ 42 ಡಿವಿಷನ್ಗೆ ಕೋಯಿನ್ಸೈಡ್ ಆಗಿದೆ. ಸೊ 40 ಆದಮೇಲೆ 41, 42ಗೆ 0 ಕೋಯಿನ್ಸೈಡ್ ಆಗಿದೆ. ಅದೇ ಥರ ನೀವು ಚೆಕ್ ಮಾಡ್ತಾ ಬನ್ನಿ, ಇಲ್ಲಿ 10th ಡಿವಿಷನ್ ಇದನ್ನು ಮೇನ್ ಸ್ಕೇಲಿಗೆ ಕೋಯಿನ್ಸೈಡ್ ಆಗಿದೆ. ಅಂದರೆ ಈ ವರ್ಕ್ ಪೀಸ್ನ ಡಯಾಮೀಟ್ರ್ ಏನಿದೆ 42 mm ಅಂತ. ಸೊ ಇಲ್ಲಿ 0 ಕರೆಕ್ಟಾಗಿ ಕೋಯಿನ್ಸೈಡ್ ಆಗಿದೆ. ಅದೇ ಥರ ಇಲ್ಲಿ 10 ಈ ಮೇನ್ ಸ್ಕೇಲಿಗೆ ಕರೆಕ್ಟಾಗಿ ಕೋಯಿನ್ಸೈಡ್ ಆದರೆ ಇದು ಏನು ರೀಡಿಂಗ್ ಬರುತ್ತೋ ಅದೇ ರೀಡಿಂಗ್. ಅಂದರೆ ಇದು ಇದರ ವರ್ಕ್ ಪೀಸ್ನ ಡಯಾಮೀಟ್ರ್ 42 mm. ನಾವು ಈ ವರ್ಕ್ ಪೀಸ್ನ ಬೋರ್ ಡಯಾಮೀಟ್ರನ್ನ ಮೆಜರ್ ಮಾಡೋಣ. ಸೊ ಜಾಸ್ಗಳನ್ನು ಇನ್ಸರ್ಟ್ ಮಾಡಿ ಲಾಕ್. ಸೊ ಈ ರೀಡಿಂಗ್ನ ಲಾಕ್ ಮಾಡಿ. ಈಗ ನಾವು ಸೊ ಇದು ಈ ವರ್ಕ್ ಪೀಸ್ನ ಬೋರ್ ಡಯಾಮೀಟ್ರ್. ಸೊ ಇಲ್ಲಿ ನೀವು ನೋಡ್ಬೋದು ರೀಡಿಂಗ್ ಏನಿದೆ 21, 22, 23ಕ್ಕಿಂತ ಜಾಸ್ತಿ ಇದೆ, 24ಕ್ಕಿಂತ ಕಡಿಮೆ ಇದೆ. ಹಾಗಾದರೆ ಇದು ರೀಡಿಂಗ್ ಎಷ್ಟಿದೆ ಎಕ್ಸಾಕ್ಟ್ ಅನ್ನೋದು ನಾವು ತಿಳ್ಕೊಳ್ಬೇಕಂದ್ರೆ, ಸೊ ಇಲ್ಲಿ ನಾವು 0 ಆದಮೇಲೆ ಈ ವರ್ನಿಯರ್ ಸ್ಕೇಲ್ನಲ್ಲಿರೋ ಡಿವಿಷನ್ಗಳನ್ನು ಯಾವುದು ಕರೆಕ್ಟಾಗಿ ಮೇನ್ ಸ್ಕೇಲಿಗೆ ಕೋಯಿನ್ಸೈಡ್ ಆಗಿದ್ದನ್ನು ಚೆಕ್ ಮಾಡ್ಬೋದು. ಸೊ 1 ಆಗಿಲ್ಲ, 2 ಆಗಿಲ್ಲ, 3 ಆಗಿಲ್ಲ, 4 ಆಗಿಲ್ಲ, 5 ಆಗಿಲ್ಲ, ಇಲ್ಲಿ 6. ಈ 6 ಡಿವಿಷನ್ ಏನಿದೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ 6 ಡಿವಿಷನ್ ಈ ಮೇನ್ ಸ್ಕೇಲ್ ಜೊತೆಗೆ ಕರೆಕ್ಟಾಗಿ ಕೋಯಿನ್ಸೈಡ್ ಆಗಿದೆ. ಆದ್ದರಿಂದ ಈ ವರ್ಕ್ ಪೀಸ್ನ ರೀಡಿಂಗ್ ಎಷ್ಟಾಯಿತು 23, ಮೇನ್ ರೀಡಿಂಗ್ ಬಂದ್ಬಿಟ್ಟು 23+0.6. ಸೊ ಟೋಟಲ್ ರೀಡಿಂಗ್ ಈಕ್ವಲ್ಟು 23.6. ಸೊ ಈ ಥರ ನಾವು ಈ ವರ್ಕ್ ಪೀಸ್ನ ಬೋರ್ ಡಯಾಮೀಟ್ರನ್ನ ಮೆಜರ್ ಮಾಡ್ಬೋದು. ವಿಡಿಯೋದ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೆ ನಾನು ಒಂದು ಈ ವರ್ನಿಯರ್ ಬಗ್ಗೆ ಒಂದು ಅಮೇಝಿಂಗ್ ಟಿಪ್ಪನ್ನು ಶೇರ್ ಮಾಡ್ತೀನಂತ. ಆ ಟಿಪ್ ಏನಂದರೆ ನೀವು ಯಾವತ್ತೂ ವರ್ನಿಯರ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಜಾಸ್ಗಳನ್ನು ಕ್ಲೋಸ್ ಮಾಡಿ. ಸೊ ಇಲ್ಲಿ ಈ ಕೆಳಗಡೆ ನಿಮಗೇನು ಪೋರ್ಷನ್ ಕಾಣ್ತಿದೆ ಇಲ್ಲಿ ಲೈಟ್ ಪಾಸ್ ಆಗ್ತಿದೆ ಅನ್ನೋ ಚೆಕ್ ಮಾಡಬೇಕು. ಸಪೋಸ್ ಇಲ್ಲಿ ಲೈಟ್ ಪಾಸ್ ಆಗ್ತಿದ್ರೆ ಅಂದರೆ ಈ ಜಾಸ್ಗಳಲ್ಲಿ ವೇರಿಯೇಷನ್ ಆಗಿದೆ ಅಂತ. ಸೊ ಅವಾಗ ನಾವೇನು ಮಾಡಬೇಕಂದ್ರೆ ಇಲ್ಲಿಂದ ನಾವು ರೀಡಿಂಗ್ ಮೆಜರ್ ಮಾಡಿದ್ರೆ ರೀಡಿಂಗ್ ವೇರಿಯೇಷನ್ ಬರುತ್ತೆ. ಆದ್ದರಿಂದ ನಾನು ನನ್ನ ಸಜೆಷನ್ ಏನಂದರೆ ನೀವು ಯಾವಾಗಲೂ ಈ ಫೇಸಿಂದ ಡೈಮೆನ್ಷನ್ನ ಮೆಜರ್ ಮಾಡಿ. ಯಾವುದೇ ಲೆಂತ್ ಮಾಡಿರಿ, ಡಯಾಮೀಟ್ರ್ ಮೆಜರ್ ಮಾಡಿರಿ, ಏನೇ ಮೆಜರ್ ಮಾಡಿ ಈ ಫೇಸಿಂದ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಡೈಮೆನ್ಷನ್ ಯಾವಾಗಲೂ ಅಕ್ಯುರೇಟಾಗಿ ಮೆಜರ್ ಮಾಡ್ಬೋದು.
ಸೊ ಹೇಗಿತ್ತು ಇದು ಅಮೇಝಿಂಗ್ ಟಿಪ್. ಈ ವಿಡಿಯೋದಲ್ಲಿ ನಾನು ಅತಿ ಹೆಚ್ಚು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿರ್ತೇನೆ. ಆದ್ದರಿಂದ ಈ ವಿಡಿಯೋನ ನೀವು ಲೈಕ್ ಮಾಡಲೇಬೇಕು, ಜೊತೆಯಲ್ಲಿ ಈ ವಿಡಿಯೋನ ಹೆಚ್ಚಿನ ಹೆಚ್ಚು ಶೇರ್ ಮಾಡಿ, ಹಾಗೂ ಮತ್ತಷ್ಟು ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಗೋವಿಂದ್ ಟೆಕ್ನೋ ಮಾಸ್ಟರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.